ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಮಗೆಲ್ಲರಿಗೂ ನೋವು ಇದ್ದಿದ್ದ ಆ ಪ್ರಶ್ನೆ ಬೇರೆ. ಇದ್ರೊಳಗೆ ಇವನ್ನೆಲ್ಲ ಚುನಾವಣೆಗೆ ಬಳಸ್ಕೊಳ್ಳುವಂಥ ವ್ಯವಸ್ಥೆ ಐತಲ್ಲ, ಈ ವ್ಯವಸ್ಥೆಯಿಂದ ರಾಜಕಾರಣ ಮಾಡೋದು, ಆಮೇಲೆ ಒಂದು ಕೋಮಿನ ಮೇಲೆ ರಾಜಕಾರಣ ಮಾಡುವಂಥ ವ್ಯವಸ್ಥೆ ಐತಲ್ಲ, ಇದು ಭಾಳ ವಿಚಿತ್ರವಾದಂಥ ಸಂಗತಿ ಅದು. ಆಮೇಲೆ ಯಾವುದನ್ನೋ ತೊಗೊಂಡು ಯಾವುದಕ್ಕೂ ಹಚ್ಚಾಕಂದ್ರೆ ಯಾವುದೋ ಸರ್ಕಾರ ಇಲ್ಲ, ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ, ಇಂಥ ಘಟನೆಗಳಿಗೆ ಯಾರು ಏನು ಸರ್ಕಾರ ಎಲ್ಲ ಕಡೆ ಕಾಯೋಕ್ಕಾಗತ್ತ? ಆಗಲ್ಲ. ಯಾವುದೋ ಸರ್ಕಾರಕ್ಕೂ ಹೋಗಿ ಅದನ್ನು ಹೋಲ್ಸೋಂಥಲ್ಲ, ಅವ್ನು ತಕ್ಷಕ್ಕೆ ಶಿಕ್ಷೆ ಆಗ್ಬೇಕು, ಶಿಕ್ಷೆ ಆಗಲ್ಲ ಅದಕ್ಕೆ ನ್ಯಾಯಾಲಯ ಐತಿ, ಏನು ಶಿಕ್ಷೆ ಆಗ ತಾಗುವಂಥ ವ್ಯವಸ್ಥೆ ಇರ್ತೈತಿ. ಯಾಕಂದ್ರೆ ಅದಕ್ಕೆ ಹೋಗೋದು ಪಕ್ಷಕ್ಕೆ ಅದನ್ನು ಗುಬೇಕು ಕುಂದಿರ್ಸುವಂಥ ಕೆಲಸ ಐತಿ ಅಲ್ಲಿ, ಇವ್ರದ್ದು ಅದು ಸರಿಯಲ್ಲ ಅನ್ನೋಂಥ ಅಷ್ಟು ಹೇಳೋಕ್ಕೆ ಇಷ್ಟಪಡೋದು. ಅದಕ್ಕೆ ಆ ಘಟನೆ ಅಂತೂ ನಾವೆಲ್ಲರೂ 200% ಖಂಡಿಸುವಂಥ ಘಟನೆನ, ಅದರ ಎರಡನೇ ಪ್ರಶ್ನೆ ಇಲ್ಲಿ ಇವನ್ನ ಸಮಾಜ ಕೂಡ ಸಂಪೂರ್ಣವಾಗಿ ಆ ಸಮಾಜ ಕೂಡ ಖಂಡಿಸಿದೆ. ನೋಡ್ರಿ, ಇವತ್ತು ಒಂದೊಂದು ಕುಟುಂಬಕ್ಕೆ 6-7 ಸಾವಿರ ರೂಪಾಯಿ ಇವತ್ತು ಲಾಭ ಆಗುತ್ತೆ ಒಂದೊಂದು ಕುಟುಂಬಕ್ಕೆ. ಅದೇನು ಸಾಮಾನ್ಯವಾದಂಥ ಮಾತಲ್ಲ, ಒಂದೊಂದು ಕುಟುಂಬಕ್ಕೆ 6-7 ಸಾವಿರ ರೂಪಾಯಿ ಒಂದೊಂದು ಕುಟುಂಬಕ್ಕೆ ಲಾಭ ಆಗುತ್ತೆ. ಜೊತೆಗೆ ದರೊಬ್ಬ ಮಹಿಳೆ ಕೂಡ, ಆ ಮಹಿಳೆ ದರೊಬ್ಬರು ಇವತ್ತು ಫ್ರೀಯಾಗಿ ಬಸ್ಸಲ್ಲಿ ಅಡ್ಡಾಡೋದಾಗಲಿ, ಇವತ್ತು ಬೆಂಗಳೂರು ಅಂತ ಅಲ್ಲಿ ಗಾರ್ಮೆಂಟ್ಗೆ ಹೋಗ್ತಾರೆ, ನಮ್ಮ ಹುಬ್ಳಿದಾದಂಥ ಶಹರದಲ್ಲಿ ನಮ್ಮ ಸುತ್ತಮುತ್ತಲ ಹಳ್ಳಿಯಿಂದ ಗಾರ್ಮೆಂಟ್ ಕೆಲಸಕ್ಕಾಗಲಿ ಇನ್ನೊಂದು ಕಡೆಗೆ ಕೆಲಸಕ್ಕಾಗಲಿ ಅವ್ರು ಹೋಗ್ಬೇಕಾದ್ರೆ ಬಸ್ ಚಾರ್ಜಿಗೆ 100 ರೂಪಾಯಿ ಬಡಿಯುವಂಥದ್ದನ್ನು ನಾವು ಸಹಜವಾಗಿ ನೋಡ್ತಿದ್ವಲ್ಲ. ಇವತ್ತು ಪರ್ ಡೇ 100 ರೂಪೀಸ್ ಅವ್ರು ಬಸ್ಸಿಗೆ ಉಳಿಸ್ಕೊಳ್ಳೋಂಥ ವ್ಯವಸ್ಥೆ. ಇವತ್ತು ಪಾಸ್ ತೆಗೆಸಿದ್ರು ಕೂಡ 2,000 ಚಿಲ್ಲರ್ ರೂಪಾಯಿ ಪಾಸ್ ಇತ್ತು ಇವತ್ತು. ಇವತ್ತು ಬೆಂಗಳೂರಪ್ಪ ಒಂದು ಪಾಸ್ ತೆಗೆಸ್ಕೊಂಡು ಅವ್ರು ಮಂತ್ಲಿ ಪಾಸ್ ತೆಗೆಸಿದ್ರೆ 2,000-2.5 ಸಾವಿರ ರೂಪಾಯಿ ಬಸ್ ಪಾಸ್ ಇದ್ದವು. ಇವತ್ತು ಅದು ಉಚಿತವಾಗಿ ಅವ್ರು ಸಿಕ್ಕೈತಿ. ಆಮೇಲೆ 2,000 ರೂಪಾಯಿ ಅವರಿಗೆ ಧರ್ವೊಂದು ಕುಟುಂಬಕ್ಕೂ ಕೂಡ ಸಿಗುವಂಥ ಕುಟುಂಬದ ಮಾಲಕನಿಗೆ ಸಿಗೋದು, ಅದು ಕೂಡ ಒಂದು ಮಣಿತನದ ಖರ್ಚು ನಡೀತೈತಿ. ಆಮೇಲೆ ಎಲೆಕ್ಟ್ರಿಸಿಟಿ ಆಗಲಿ ಅವ್ರ ಸರ್ ಇದ್ದವರು ಮಾತಾಡೋದು ಬೇರೆ. ಒಂದೊಂದು ಕುಟುಂಬಗಳ ಪರಿಸ್ಥಿತಿಗೆ ಹೆಂಗಿರ್ತಾವ ಅಂತಂದ್ರೆ, ಸಹಜವಾಗಿ ನೀವು ನಮ್ಮ ಹಳ್ಳಿ ಭಾಗದಲ್ಲಿ ಬರ್ರಿ, ಅವ್ರ ಪರಿಸ್ಥಿತಿ ಬೆಳಗ್ಗೆ ಅವ್ರು ದುಡಿಲಾರ ಸಾಯಂಕಾಲ ಕೂಳಿಗೆ ಗತಿ ಇರಂಗಿಲ್ಲ. ಎಷ್ಟೋ ಮನೆಗಳು ಹಾಸ್ಪಿಟಲೈಸ್ ಆಗಿರ್ತಾರೆ, ಏಜ್ಡ್ ಇರ್ತಾರೆ, ತಂದೆ ತಾಯಿಗಳು ಮಕ್ಕಳು ಬಿಟ್ಟು ಹೋಗಿರ್ತಾರೆ, ಇವನ್ನೆಲ್ಲ ಅವ್ರಿಗೆ ದುಡಿಯೋಕ್ಕೆ ಸಾಧ್ಯಲ್ಲ ಅಂತ ಕುಟುಂಬಗಳದವು ಹಲವಾರು ತೊಂದರೆಗಳಿದ್ದಂಥವ್ರು. ಎಲ್ಲ ಆರ್ಥಿಕವಾಗಿ ಯಾರು ಸಬಲ ಅದರ ಸ್ಟ್ರಾಂಗ್ ಅದರ ಅವರು ಅಪೇಕ್ಷೆ ಪಡ್ತಾರೆ, ಅದು ಹೇಳ್ಕೊಳ್ಳೋದು ಹೇಳ್ಕೊಳ್ಳಲ್ಲ ಅಷ್ಟೇ. ರಾಜ್ಯಕ್ಕೆ ಹೆಚ್ಚು ರಾಹುಲ್ ಗಾಂಧಿ ಪ್ರಿಯಾಂಕ ಗಾಂಧಿ ಬರಬೇಕು, ಇಲ್ಲಾಂದ್ರೆ ಜನ ಮರೆತು ಹೋಗ್ತಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷರು. ಒಂದು ಇದಲ್ಲ, ಸಾಕಷ್ಟು ಕಡೆ ಅವ್ರಿಗೆ ಇಡೀ ದೇಶಾದ್ಯಂತ ಸುತ್ತಬೇಕಾಗುತ್ತೆ, ಅವ್ರ ಅವಶ್ಯಕತೆ ಎಲ್ಲಿ ಇರ್ತೈತೆ ಅಲ್ಲಿ ಬರ್ತಾರೆ. ಯಾಕಂದ್ರೆ ನಾವೆಲ್ಲ ಇದ್ದೀವಲ್ಲ, ನಾವು ತಿರ್ಗಾಕ ನಾವಿಲ್ವ ಇಲ್ಲಿ ಏನು ಮರ್ಯಾಕ ಇವ್ರನ್ನಷ್ಟೇ ನೆನ್ಪಿಟ್ಕೊತಾರ ಪಾಪ ಅವ್ರು. ಮೊದಲು ನಾವು ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, ಪ್ರಧಾನಮಂತ್ರಿಗಳು ಹಂಗಂದ್ರೆ ನಮ್ಮ ಬರ ಬಂದಾಗ ಎಲ್ಲಿದ್ದರು? ಒಂದು ದಿವಸ ಬರ ವೀಕ್ಷಣೆಗೆ ಬಂದ್ರೆ ಇಂಥ ದೊಡ್ಡ ಫ್ಲಡ್ ಆತು ನಮ್ಮ ಇಷ್ಟು ನಾವು ಹುಟ್ಟಿದಾಗಿಂದ, ನಮಗೂ 53 ವರ್ಷ ಆದರೂ ನಾವು ಹುಟ್ಟಿದಾಗಿಂದ ಅಂಥ ದೊಡ್ಡ ಫ್ಲಡ್ ಆಗಿರಲಿಲ್ಲ. ನೀವೆಲ್ಲ ಹುಟ್ಟಿದಾಗಂಥ ಫ್ಲಡ್ ನೋಡಿದ್ರಿ? ಅಂಥದ್ರೆ ಒಂದು ಅಟ್ಲೀಸ್ಟ್ ಹೆಲಿಕಾಪ್ಟರ್ನಾಗ ಬಂದು ಒಂದು ರೌಂಡ್ ಹೊಡೆದೋಗ್ಬೇಕಿತ್ತಲ್ಲ, ಅವಾಗೂ ಬರಲಿಲ್ಲ. ಇಂಥ ದೊಡ್ಡ ಕರೋನಾ ಬಂತು, ದೊಡ್ಡ ಅಧೋಗತಿ ಪರಿಸ್ಥಿತಿಗೆ ಹೋದ್ವಿ, ಎಲ್ಲಿದ್ದರು ಅವಾಗೆಲ್ಲರೂ? ಒಬ್ಬರು ಹೊರಗೆ ಬರಲಿಲ್ಲ. ಇವೆಲ್ಲ ಏನು ನೋಡ್ರಿ, ರಾಹುಲ್ ಗಾಂಧಿ ಅವ್ರು ಇಂಥ ಟೈಮ್ನಾಗ ಕರೀದೇನು ದೊಡ್ಡಗಾದೆ, ಇಂಥ ಟೈಮ್ನಾಗ ಬರೋದು ಭಾಳ ದೊಡ್ಡದು. ಅಂಥ ಟೈಮ್ನಾಗ ಅವ್ರು ಬರಬೇಕಿತ್ತಲ್ಲ ಅವ್ರ ಜವಾಬ್ದಾರಿಯಿಂದ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರಿ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಆಕಸ್ಮಿಕ ಅಕಸ್ಮಿಕ ಅಲ್ಲ, ಆದಂಥ ಘಟನೆ ಅಂತರೂ ತಪ್ಪು, ಅದ್ರಾಗ ನಾವು ಯಾರು ಒಪ್ಪಂಗಿಲ್ಲ, ಆ ಘಟನೆಯನ್ನು ನಾವು ಯಾರು ಒಪ್ಪಂಗಿಲ್ಲ. ಬಟ್ ಏನೈತಿ, ಅದನ್ನು ರಾಜಕೀಯ ಬಳಸ್ಕೊಳ್ಳೋದೈತಿ ಇವರು, ಅದು ಇದು ಭಾಳ ಅಸಹ್ಯ ಕೆಲಸ ಅನ್ನುವಂಥ ಹೇಳಕ್ಕೆ ಇಷ್ಟಪಡ್ತೇನೆ. ನೋಡ್ರಿ, ಯಾವುದೇ ಸರ್ಕಾರ ಅಲ್ಲ ಶಿವಣ್ಣ ಪೈಲಟ್ ಹೇಳಿರ್ಬೋದು, ನನ್ನ ವಿಚಾರದಾಗ ಈ ಘಟನೆ ಅಂತರೂ ತಪ್ಪು, ಅವ್ರಿಗೆ ಎರಡನೇ ಪ್ರಶ್ನೆ. ಈ ಘಟನೆ ಬಗ್ಗೆ ನಾವು ಯಾರು ಅದನ್ನು ಇದು ಮಾಡ್ಕೊಳ್ಳಂಗಿಲ್ಲ, ಆ ಘಟನೆ ಅಂತರೂ 200% ತಪ್ಪು. ಏನು ಎಲ್ಲಿ ಕೊಟ್ಟರೆ ಏನು ಕೊಡಲಿ, ಅದೇ ಮಾಡಿದ್ದ ಇದು ಎಲ್ಲಿ ಕೊಟ್ಟರೆ ಏನು, ಸಿ ಬಿ ಐ ಕೊಟ್ರಕ್ಕೆ ಯಾರು ಬಿಡಂತಾರೆ, ಕೊಡಲಿ ಸಿ ಬಿ ಐ ಕೊಟ್ಟರೆ ಏನಾಗೋಗ್ತಾರೆ? ಪ್ರತಿ ಸಲ ಸರ ಬಿ ಜೆ ಪಿ ನಾಯಕರು ಬಳಸುವಾಗ ಭಾಷಣದಲ್ಲಿ ಆಫ್ಟರ್ ಎಲೆಕ್ಷನ್ ಗೌರ್ಮೆಂಟ್ ಇರಲ್ಲ, 100% ಬಿದ್ದು ಹೋಗುತ್ತೆ ಏನಂತ ಅವ್ರಿಗೆ ಯಾವ ಭಾಷೆ ಅರ್ಥ ಆಗಿಲ್ಲ. ಯಾಕಂದ್ರೆ ಆ ರೀತಿ ಏನು ಆಗುವಂಥ ವ್ಯವಸ್ಥೆಗಳಿಲ್ಲ. ನೋಡಿ, ಅವ್ರಿಗೆ ಪಾಪ ಏನೋ ಭಾಳ ಅಪೇಕ್ಷೆ ಇಟ್ಕೊಂಡಿರ್ಬೋದು, ದರ್ಸಲ್ಲಿ ನಡೆದಂಗೆ ಇನ್ನು ನಡೆಯಂಗಿಲ್ಲ, ಅವ್ರದ್ದು ಮೊದಲಿನ ಪರಿಸ್ಥಿತಿ ಇವತ್ತು ಭಾಳ ವ್ಯವಸ್ಥೆ ಕಮ್ಮಿ ಆಗೈತೆ ಅನ್ನುವಂಥದ್ದು ಕೂಡ ಅವ್ರಿಗೆ ಗಮನಕ್ಕೆ ಇರಲಿ. ಪಂಚಮಸಲ್ಲಿ ಹೋರಾಟ, ಪ್ರತಿ ಸಲ ಎಲೆಕ್ಷನ್ ಬಂದಾಗ ಸ್ವಲ್ಪ ಸೈಲೆಂಟ್ ಇರ್ತದೆ, ಅದಾದ ನಂತರ ಸರ್ ನೋಡ್ರಿ, ಇಲೆಕ್ಷನ್ಗೆ ಹೋರಾಟಕ್ಕೆ ಯಾವುದೋ ಸಂಬಂಧಗಳು ಇರಂಗಿಲ್ಲ, ಇಲೆಕ್ಷನ್ಗೆ ಹೋರಾಟಕ್ಕೆ ಸಂಬಂಧ ಇರಂಗಿಲ್ಲ. ಯಾಕಂದ್ರೆ ಹೋರಾಟ ನಮ್ಗೆ ನ್ಯಾಯ ಸಿಗಬೇಕು ಅನ್ನೋ ಹೋರಾಟ ಇರ್ತೈತಿ, ನಿರಂತರವಾಗಿ ಅದು ಪ್ರಾರಂಭ ಇರ್ತೈತಿ. ಒಂದು ಆದರೆ ಏನಾಗೋದು ಬಿಡ್ರಿ. ಓಕೆ.
ಹಂಗ ಸುಮ್ಮನೆ ಅವ್ರು ಮಾತಾಡ್ತಾರೆ, ಮಾತಾಡೋದಕ್ಕೆ ಆಕ್ಚುಲಿ ಪ್ರಾಕ್ಟಿಕಲ್ ಇದಕ್ಕೆ ಭಾಳ ದೂರ ಐತಿ, ಅದೆಲ್ಲ ಏನು ಸಾಧ್ಯ ನೋಡೋಣ ಸರ್. ಚುನಾವಣೆ ಏನು ನೋಡೋಣ, ಈಗ ಯಾಕೆ ಮಾತಾಡೋಣ ಅದನ್ನು. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.